ಮಹಾರಾಷ್ಟ್ರ ವಿಧಾನ ವಿಧಾನಪರಿಷತ್ನಲ್ಲಿ ಖಾಲಿ ಇರುವ ಒಂಬತ್ತು ಸ್ಥಾನಗಳಿಗೆ ಮೇ ಇಪ್ಪತ್ತೊಂದರಂದು ಚುನಾವಣೆ ನಡೆಸುವುದಾಗಿ ಭಾರತೀಯ ಚುನಾವಣಾ ಆಯೋಗ ಘೋಷಿಸಿದ್ದು ಇದರಿಂದಾಗಿ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಅವರು ತಮ್ಮ ಸ್ಥಾನದಲ್ಲಿ ಮುಂದುವರಿಯುವುದಕ್ಕೆ ಸಂಬಂಧಿಸಿದ್ದ ಅನಿಶ್ಚಿತತೆಗೆ ಕೊನೆಗೂ ತೆರೆ ಬಿದ್ದಿದೆ ಮಹಾರಾಷ್ಟ್ರ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ವಿಧಾನ ಪರಿಷತ್ ಪ್ರವೇಶಕ್ಕೆ ದಾರಿ ಮಾಡಿಕೊಟ್ಟಿರುವ ಚುನಾವಣಾ ಆಯೋಗವು ಮೇ ಇಪ್ಪತ್ತೊಂದರಂದು ರಾಜ್ಯ ವಿಧಾನ ಪರಿಷತ್ನ ಒಂಬತ್ತು ಸ್ಥಾನಗಳಿಗೆ ಮತದಾನ ನಡೆಸುವುದಾಗಿ ಪ್ರಕಟಿಸಿದೆ ಮಹಾರಾಷ್ಟ್ರ ವಿಧಾನಪರಿಷತ್ನಲ್ಲಿ ಒಂಬತ್ತು ಸ್ಥಾನಗಳು ಖಾಲಿ ಇರುವುದರಿಂದ ಮತ್ತು ಮಹಾವಿಕಾಸ ಆಘಾಡಿಗೆ ಸಾಕಷ್ಟು ಸಂಖ್ಯಾಬಲ ಇರುವುದರಿಂದ ಉದ್ಭವ ಅವರ ಆಯ್ಕೆಗೆ ಅಡೆತಡೆ ಇರಲಿಲ್ಲ ಆದರೆ ಏಪ್ರಿಲ್ ಮೂರರಂದು ನಡೆಯಬೇಕಾಗಿದ್ದ ಚುನಾವಣೆಗಳನ್ನ ಕೊರೋನಾ ವೈರಸ್ ಕಾರಣದಿಂದ ಮುಂದೂಡಲಾಗಿತ್ತು ಕಳೆದ ವರ್ಷ ನವೆಂಬರ್ ಇಪ್ಪತ್ತೆಂಟರಂದು ಪ್ರಮಾಣ ವಚನ ಸ್ವೀಕರಿಸಿದ ಠಾಕ್ರೆ ರಾಜ್ಯ ವಿಧಾನಸಭೆಗೆ ಆಯ್ಕೆಯಾಗಲು ಮೇ ಇಪ್ಪತ್ತೇಳರವರೆಗೆ ಸಮಯವಿದ್ದು ಅವರೊಮ್ಮೆ ಆಯ್ಕೆಯಾಗುವಲ್ಲಿ ವಿಫಲವಾದರೆ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯಬೇಕಾಗುತ್ತದೆ ದೇಶಾದ್ಯಂತ ಲಾಕ್ಡೌನ್ ಘೋಷಣೆಯಿಂದಾಗಿ ಚುನಾವಣೆ ಮುಂದೂಡ್ತಲೇ ಹೋಗಿ ರಾಜ್ಯದಲ್ಲಿ ಅನಿಶ್ಚಿತ ವಾತಾವರಣ ನಿರ್ಮಾಣವಾಗಿತ್ತು ಆಯೋಗವು ಈಗ ಚುನಾವಣೆಯ ದಿನಾಂಕವನ್ನ ಘೋಷಿಸಿರುವುದರಿಂದ ವಿಧಾನಪರಿಷತ್ ಪ್ರವೇಶಿಸಲು ಉದ್ಧವ್ ಅವರ ಹಾದಿ ಸುಗಮವಾದಂತಾಗಿದೆ ಮೇ ನಾಲ್ಕರಂದು ಚುನಾವಣೆಯ ಅಧಿಸೂಚನೆ ಹೊರಡಿಸಲಾಗುವುದು ನಾಮಪತ್ರ ಸಲ್ಲಿಕೆಗೆ ಮೇ ಹನ್ನೊಂದು ಕೊನೆಯ ದಿನವಾಗಿರುತ್ತದೆ ಮೇ ಇಪ್ಪತ್ತೊಂದರಂದೇ ಸಂಜೆ ನಾಲ್ಕು ಗಂಟೆಗೆ ಮತ ಎಣಿಕೆ ನಡೆಯಲಿದೆ ಎಂದು ಚುನಾವಣಾ ಆಯುಕ್ತರಾದ ಅಶೋಕ್ ಲವಾಸ ಹಾಗೂ ಸುಶೀಲ್ ಚಂದ್ರ ಅವರು ತಿಳಿಸಿದ್ದಾರೆ